ಅಪ್ಪು ಸರ್ ಅಂದ್ರೆ ಒಂದತರ ಖುಷಿ ಅವರನ್ನ ನೆನೆಸಿಕೊಂಡ್ರೇನೆ ಒಂದತರ ಸ್ಮೈಲ್ ಬಂದ್ಬಿಡುತ್ತೆ ಮುಖದಲ್ಲಿ ಅಪ್ಪು ಯಾಕೆ ಇಷ್ಟ ಅಂದ್ರೆ ಅಪ್ಪು ಅಲ್ಲಿ ಇಂತದೇ ಗುಣ ಇಷ್ಟ ಅಂತ ಹೇಳೋದಕ್ಕಾಗಲ್ಲ ನನಗೆ ಅಪ್ಪು ಅಂದ್ರೆ ಅಷ್ಟು ಇಷ್ಟ ಪುನೀತ್ ರಾಜಕುಮಾರ್ ಅನ್ನೋಕ್ಕಿಂತ ನಮಗೆ ಅಪ್ಪು ಅಂತ ಚಿಕ್ಕ ವಯಸ್ಸಿಂದಾನು ಹೇಳ್ಕೊಂಡು ಅವರ ಸಿನಿಮಾ ನೋಡ್ಕೊಂಡು ನಮ್ಮ ಫ್ಯಾಮಿಲಿಲಿ ಮುಂಚೆಯಿಂದಾನು ಅಷ್ಟೇ ರಾಜಕುಮಾರ್ ಫಾಲೋವರ್ಸ್ ನಾವೆಲ್ಲ ಸೋ ಯಾರ್ ಬರ್ಡೆ ಮಿಸ್ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ ರಾಜಕುಮಾರ್ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಸೋ ಹಂಗೆ ಫ್ಯಾಮಿಲಿ ಇಂದನೇ ಬಂದಿರೋದು ನಾನು ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ಅಪ್ಪು ಸರ್ ಅವರು ಯಾವುದೋ ಒಂದು ಸಿನಿಮಾ ಹಿಟ್ ಆಗಿರೋದವರಲ್ಲ ಅವರು ಮಾಡಿರೋ ಎಲ್ಲ ಸಿನಿಮಾಗಳು ಹಿಟ್ ಆಗಿರೋದೆ ಯುವರತ್ನ ಟೀಸರ್ ಲಾಂಚ್ ಅಲ್ಲಿ ಕೂಡ ಒಂದ್ಸರಿ ಹೋಗಿದೆ ಬಟ್ ಹೊರಗಡೆ ಇಂದನೇ ವಾಪಸ್ ಬಂದೆ ಒಳಗಡೆ ಹೋಗಕ್ಕೆ ಚಾನ್ಸ್ ಸಿಕ್ಕಿಲ್ಲ ಮತ್ತೆ ನಮಗೆ ಅವರಲ್ಲಿ ಇಷ್ಟ ಆಗೋದು ಅಂದ್ರೆ ಅವರ ಮನಸ್ಸು ಮತ್ತೆ ಅವರು ಅವರು ನಮಗೋಸ್ಕರ ಡ್ಯಾನ್ಸ್ ಮಾಡ್ತಾರೆ ಅಭಿಮಾನಿಗಳಿಗೋಸ್ಕರ ನಾನು ಅವ್ರನ್ನ ಎರಡು ಸತಿ ಮೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಫಸ್ಟು ಒಂದು ಸತಿ ದೊಡ್ಡ ಮನೆ ಹುಡುಗ ಟೈಮಲ್ಲಿ ಮೈಸೂರು ಸಂಗಮ ಥಿಯೇಟ್ರಿಗೆ ಬಂದಿದ್ರು ಆ ಟೈಮಲ್ಲಿ ಮೀಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಮೀಟ್ ಮಾಡೋದಕ್ಕೆ ಆಗಲಿಲ್ಲ ಅವ್ರದ್ದು ಅಪ್ಪು ಮೂವಿ ಇಟ್ಕೊಂಡು ಎಲ್ಲ ಮೂವಿನೂ ನೋಡಿದ್ವಿ ಅವ್ರ ಒಂದು ಸ್ಮೈಲ್ ಆಗಲಿ ಅವ್ರ ಆಕ್ಟಿಂಗ್ ಆಗಲಿ ಅವ್ರ ಡ್ಯಾನ್ಸಿಂಗ್ ಆಗಲಿ ಸಿಂಗಿಂಗ್ ಆಗಲಿ ಲೈಕ್ ಹೀ ಇಸ್ ಅ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್ ಲೈಕ್ ಕಂಪ್ಲೀಟ್ ಮ್ಯಾನ್ ಅಂತ ಹೇಳ್ಬೋದು ಅಪ್ಪು ಸರ್ ಅಪ್ಪು ಸರ್ ಅಂದರೆ ಹೊಸಪೇಟೆ ಹೊಸಪೇಟೆ ಅಂದರೆ ಹೊಸಪು ಸರೇ ಆಲ್ಮೋಸ್ಟ್ ಹೊಸಪೇಟೆ ತುಂಬ ಅಪ್ಪು ಸರ್ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಮತ್ತೆ ಅವ್ರದ್ದು ಸಿಂಪ್ಲಿಸಿಟಿ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ಗ್ಯಾಂಗ್ ಸಹ ಹೋಗ್ತಾ ಇರ್ತೀವಿ ಯುವರತ್ನ ಮೂವಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಲಾಸ್ಟ್ ಟೈಮು ರಣವಿಕ್ರಮ ಮೂವಿ ಶೂಟಿಂಗ್ ಇದ್ದಾಗ ಅವರು ಅಲ್ಲಿ ನಮ್ಮ ಊರ ಪಕ್ಕ ರಾಮತೀರ್ಥಕ್ಕೆ ಬಂದಿದ್ರು ಅವಾಗ ಅವ್ರನ್ನ ಮೀಟ್ ಮಾಡಿದೀವಿ ಯುವರತ್ನ ಶೂಟಿಂಗ್ ಅಲ್ಲ ಅನ್ಕೊಂತೀನಿ ಐ ಥಿಂಕ್ ಮಹಾರಾಜ ಕಾಲೇಜಲ್ಲಿ ಒಂದ್ಸರಿ ಅಲ್ಲೂ ಹೋಗಿದ್ದೆ ಅಲ್ಲೂ ಸಿಕ್ಕಿರ್ಲಿಲ್ಲ ಅವ್ರು ಚಿಕ್ಕ ಇದ್ದಾಗಿಂದಾನು ಕ್ಯಾರೆಕ್ಟರ್ಸ್ ಮಾಡಿರೋದು ನೋಡಿರೋದು ಮತ್ತೆ ಅವರು ಹೀರೋ ಆಗಿ ಅಪ್ಪು ಸಿನಿಮಾಯಿಂದ ಬಂದಾಗಿಂದ ಇವತ್ತಿನವರೆಗೂ ಲೈಕ್ ಯುವರತ್ನ ವರ್ಗೂ ನಾವು ಲೈಕ್ ನೋಡ್ಕೊಂಡು ಬಂದು ಯುವರತ್ನ ಮೂವಿಗೆ ಯಾಕೆ ಎಕ್ಸೈಟ್ ಆಗಿದ್ದೀವಿ ಏನು ವೆಯ್ಟ್ ಮಾಡ್ತಿದ್ದೀವಿ ಅಂದರೆ ಈ ಲಾಕ್ಡೌನ್ ಆದಾಗಿಂದ ಎಲ್ಲ ಸ್ಟಾರ್ಸ್ ಮೂವಿ ಬರ್ತಿತ್ತು ಏನು ಇನ್ನೂ ಬರ್ತಿಲ್ವಲ್ಲ ಬರ್ತಿಲ್ವಲ್ಲ ಅಂತ ವೆಯ್ಟ್ ಮಾಡ್ತಿದ್ವಿ ಸೊ ಬರ್ತಿದೆ ಎಕ್ಸೈಟ್ ಆಗಿದ್ದೀವಿ ಫಸ್ಟೇ ಫಸ್ಟ್ ಶೋ ಹೋಗ್ತೀವಿ ಅಪ್ಪು ಸರ್ದೊಂದು ಸಾಂಗ್ ಮಾಡಿಸಿದ್ದೆ ಅವ್ರು ಬರ್ತಾರೆ ಟೈಮಲ್ಲಿ 2019 ಅವ್ರ ಬರ್ತಡೆಗೆ ಆ ಸಾಂಗ್ ತೋರಿಸ್ಬೇಕು ಅಂತ ಅವ್ರ ಮನೆ ಹತ್ರ ಹೋಗಿ ಒಂದು 5 to 6 hours ಕಾಯ್ದು ಅವ್ರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ ತುಂಬ ಡಿಸಪಾಯಿಂಟ್ಮೆಂಟ್ ಆಗಿ ವಾಪಸ್ ಮೈಸೂರಿಗೆ ಹೋಗಿದ್ವಿ ಲೈಕ್ ಆಲ್ಮೋಸ್ಟ್ 10 years ಅವ್ರನ್ನ ಮೀಟ್ ಮಾಡಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ ಬಟ್ ಇನ್ನೂ ಆಗಿಲ್ಲ ಅವ್ರನ್ನ ಮೀಟ್ ಮಾಡೋದಕ್ಕೆ ಲೈಕ್ ಐ ಆಮ್ ವೆರಿ ಈಗರ್ ಟು ಮೀಟ್ ಹಿಮ್ ಮತ್ತು ಸೊ ಅಪ್ಪು ಸರ್ ಯಾವ ರೀತಿ ಅಂದರೆ ನಾನು ಸಣ್ಣವನಿದ್ದಾಗಿಂದನು ಅವ್ರ ಪ್ರತಿಯೊಂದು ಫಿಲ್ಮ್ಸು ನಾನು ನೋಡ್ಕೊತ ಬಂದಿದ್ದೀನಿ ಯಾವ ರೀತಿ ಅಂದರೆ ಎಲ್ಲ ಅವ್ರದ್ದು ಡ್ಯಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಫೈಟಿಂಗ್ ಆಗಿರ್ಬೋದು ಎಲ್ಲ ಅವ್ರು ಯಾವ ರೀತಿ ಪೋರ್ಟ್ರೇ ಆಗ್ತಾರೋ ಸ್ಕ್ರೀನ್ ಮೇಲೆ ಸೊ ನನಗೆ ಅದು ನೋಡೋಕ್ಕೆ ಖುಷಿ ಆಗುತ್ತೆ ಅಟ್ ಲೀಸ್ಟ್ ಒಂದು 5 times ಇಲ್ಲ 3 times ಆದರೂ ಅಪ್ಪನ ನೋಡಬೇಕು ಅಂತ ಆಸೆ ಇದೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಡ್ರೀಮ್ ಅಂದರೆ ಅಪ್ಪನ ನೋಡೋದೆ ಅದರಲ್ಲಿ ಅಪ್ಪು ಸರ್ ಡ್ಯಾನ್ಸು ಮತ್ತು ಅವರು ಆ ಪಾರ್ಟ್ಸ್ ಎಲ್ಲ ಸಾಂಗಲ್ಲಿ ಮಾಡಿದಾರಲ್ಲ ಅದೆಲ್ಲ ನೋಡೋದಕ್ಕೆ ತುಂಬ ವೇಟಿಂಗ್ ಇದ್ದೀವಿ ಸರ್ ಹೊಸಪೇಟೆಯಲ್ಲಿ ಅಪ್ಪು ಸರ್ ಮೂವಿ ರಿಲೀಸ್ ಆಗೋದು 2-3 ಟೈಟ್ರು ಫಿಕ್ಸು ಅಪ್ಪು ಸರ್ ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ ಇಂಥ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಎಷ್ಟೊಂದು ಸಲ ಬರ್ತಾ ಇರ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಅವ್ರ ಹತ್ರ ಫಿಕ್ಸ್ ಎಲ್ಲ ತೊಗೊಂಡು ನನಗೆ ತೋರಿಸ್ತಾರೆ ಅವಾಗ ನಂಗೆ ಜಲಸ್ ಆಗುತ್ತೆ ಅಯ್ಯೋ ನಾನು ಅಪ್ಪು ಇನ್ನೂ ಮೀಟ್ ಮಾಡೋಕ್ಕಾಗಿಲ್ವಲ್ಲ ಅನ್ನೋದೊಂದು ಅವ್ರ ಒಂದು ಆ್ಯಟಿಟ್ಯೂಡ್ ಆಗಿರ್ಬೋದು ಅವ್ರ ಹಂಬಲ್ನೆಸ್ ಅವ್ರ ಪ್ರತಿದಿನ ಅದು ಫಸ್ಟೇ ಫಸ್ಟ್ ಶೋ ಹೋಗ್ತೀವಿ 2 ಟೈಟ್ರಲ್ಲಿ ರಿಲೀಸ್ ಆಗುತ್ತೆ ಲಕ್ಷ್ಮಿ ಟಾಕೀಸ್ ಇದೆ ಅಪ್ಪು ಸರ್ನ ನಾವು ಸ್ಕ್ರೀನ್ ಮೇಲೆ ನೋಡಿ ಆಲ್ಮೋಸ್ಟ್ 7 ಸಾರಿ ಗುರು ಇಲ್ಲೇ ನೋಡ್ಬಿಟ್ಟು ಇಲ್ಲೇ ಇಂಟ್ರೋ ಓಪನ್ ಮಾಡ್ಕೊಡ್ತೀನಿ ಸಾಂಗ್ನ ಯಾಕೆ ಬೈ ಏ ಸಾರಿಪ್ಪ ಇಲ್ಲೇ ನೋಡ್ಕೊಡ್ತೀನಿ ಸಾಂಗ್ನ ಹಾ 100% ಅಪ್ಪು ಸರ್ ಸರ್ ನಾವು ಬನ್ನಟ್ಟಿಯಲ್ಲಿ ವೈಭವ್ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತೀವಿ ಅಪ್ಪು ಸರ್ ಸಿನಿಮಾ ಎಲ್ಲ ಅಲ್ಲಿ ನೋಡ್ತೀವಿ ಫಸ್ಟ್ ಶೋ ಫುಲ್ ಕ್ರೌಡ್ ಇರುತ್ತೆ ಸರ್ ನಾವು ಅಲ್ಲಿ ಬ್ಯಾನರ್ಗಳನ್ನೆಲ್ಲ ಮಾಡಿರ್ತೀವಿ ವೈಭವ್ ಥಿಯೇಟ್ರಲ್ಲಿ ಅಲ್ಲೇ ನಾವು ಫಿಲ್ಮ್ ನೋಡೋದು ನಮ್ಮಲ್ಲಿ ಟಿಕೆಟ್ ಕೊಡಿಸ್ತೀರಾ ಹಾಂ ಸರ್ ಹಾಂ ಟಿಕೆಟ್ ಕೊಡಿಸ್ತೀರಾ ಯಾಕ್ರಿ ಯಾಕೆ ನಾನು ನೋಡಿದ್ರೆ
ಪ್ರತಿಯೊಂದು ಫಿಲ್ಮ್ಸ್ ಫಸ್ಟ್ ಡೇ ಫಸ್ಟ್ ಶೋ ನಾನು ನೋಡಲೇಬೇಕು ನೋಡಿ ಸರ್ 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 ರಿಯಲಿ ಎಕ್ಸೈಟೆಡ್ ಸರ್ ಸರ್ ಫಾರ್ ಫಸ್ಟ್ ಟೈಮ್ ಸರ್ ಮೀಟ್ ಆಗ್ತಿರೋದು ಮಂಡ್ಯದಲ್ಲಿ ಆಸ್ಪತ್ರೆ ಆಗಿದ್ರು ಸರ್ ಯಾಕೆ ಮಾಯ ಬರಲಿಲ್ಲ ನಮಸ್ಕಾರ ಯಾವರು ಮಂಡ್ಯದವರಾ ಸರ್ I love you so much, thank sir. Thank you so much. Thank you so much. Like I can't believe this. Thank you so sir, much. Sir, traffic feel like first time sir, I'm not there. Sir, it's just first time. Here, this distance, I'm not there. 10 years in that, sir. I'm like, nim photos, ugly. ನಿಮ್ ಪೇಪರ್ ಅಲ್ಲಿ ಬರ್ತಿದ್ರೆ ಡೈಲಿ ಅಪ್ಪ ತಗೊಂಡ್ ಬರ್ತಿದ್ರೆ ನಿಮ್ದು ಎಲ್ಲ ಪೇಪರ್ ಅಲ್ಲಿ ಕಟ್ ಮಾಡಿ ಇಟ್ಕೊಂತಿದ್ದೆ ಹೊಸಪೇಟೆ ನೋಡಮ್ಮ ಬನ್ನಿಲ್ಲೇ ಎಲ್ರಿ ಅದಲ್ಲಿ ಹೊಸಪೇಟೆ ಅಲ್ಲಿ ಸರ್ ನೀವು ಇಲ್ಲಿ ಸ್ಟೇ ಆಗಿದ್ರಿ ಗೊತ್ತಾ ರಾಯಲ್ ಆರ್ಕಿಡ್ ಹೌದಾ ಹೊಸಪೇಟೆ ಮಾಡಕ್ಕೆ ಎಷ್ಟೊಂದ್ ಟ್ರೈ ಮಾಡಿದೀವಿ ದೊಡ್ಡ ಮನೆ ಹುಡುಗ ಶೂಟಿಂಗ್ ಅಲ್ಲಿ ಎಲ್ಲೋ ದೂರದಲ್ಲಿ ನೋಡಿದ್ವಿ ಆಮೇಲೆ ನಿಮ್ದು ಟಚ್ ಅಪ್ ಮ್ಯಾನ್ ಒಬ್ಬ ನಿಮ್ದು ಕರ್ಚಿಪ್ ನ ಹಿಂಗೆ ಎಷ್ಟು ಬಿಟ್ಟ ಆದ್ರೆ ನಿಂಗೆಲ್ಲ ಇಟ್ಕೊಂಡು ಕೊಡಲ್ಲ ಕೊಡಲ್ಲ ಅಂತವ್ನೆ ಏ ಕೊಡಮ್ಮ ಏನಮ್ಮ ನೀನ್ ಹಿಂಗ ಆಡ್ತಿದ್ಯಾ ಏ ಯಾಕ್ರಿ ನಮ್ಗೆ ತುಂಬಾ ಸಂತೋಷ ಆಯ್ತು ಸರ್ ನಿಮ್ಮನ್ನ ಬಿಟ್ಟಿರೋದು ಆರಾಮ 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 ನಾನು ತುಂಬಾ ಆರಾಮ ಮನುಷ್ಯಪ್ಪ ಎಲ್ಲಿರೋದು ಮೈಸೂರು ಮೈಸೂರು ಕುವೆಂಪು ನಗರ ಕುವೆಂಪು ನಗರದವರ ಮೈಸೂರಿಗೆ ಬರ್ತಾರೆ ಇರ್ತೀವಿ ಗೊತ್ತಲ್ಲ ಇಲ್ಲ ಸರ್ ಸಂಗಮ್ ಥಿಯೇಟರ್ ಅಲ್ಲಿ ನಾನು ಮೀಟ್ ಮಾಡಕ್ ಬಂದೆ ದೊಡ್ಡ ಮನೆ ಟೈಮ್ ಅಲ್ಲಿ ಹೆಂಗಿದ್ರು ಅಂದ್ರೆ ನೀವು ಮೂರು ಕಾಲಕ್ಕೆ ಬರ್ತೀನಿ ಅಂತ ಹೇಳಿದ್ರಿ ನಾವು ಒಂದೂವರೆಗೆಲ್ಲ ಬಂದಿದ್ವಿ ಆಲ್ಮೋಸ್ಟ್ ಒಂದು 50-60 ಜನ ಇದ್ರು ಫುಲ್ ಖುಷಿಯಾಗಿದ್ವಿ ಸರ್ 3:15ಕ್ಕೆ ಆಲ್ಮೋಸ್ಟ್ ಒಂದು 2.5 ಸಾವಿರ ಜನ ನಾನು ಯಾವುದೋ ಮೂಲೆಯಲ್ಲಿ ನೀವು ಬಂದ್ರಿ ಆಫೀಸ್ ನೋಡಕ್ಕೂ ಆಗ್ಲಿಲ್ಲ ಸರ್ ನೀವು ವೇವ್ ಮಾಡಿದ್ದೊಂದು ವಿಡಿಯೋ ಇತ್ತು ಅದನ್ನೇ ನೋಡ್ಕೊಂಡಿದ್ವಿ ನಾನು ರಾಮ್ ತೀರ್ಥಕ್ಕೆ ಬಂದಿದ್ದೆ ನೋಡಕ್ಕೆ ಬಂದಿದ್ರು ಸರ್ ಅವಾಗ ಬಂದಿದ್ವಿ ಆ ಶೂಟಿಂಗ್ ನೋಡ್ಕೊಂಡು ಹೋಗಿದ್ವಿ ಸರ್ ರಣವಿಕ್ರಮ ಮೂವಿ ಅವಾಗ ಅದೇ ಬಾರ್ಡರ್ ಕ್ರಾಸ್ ಮಾಡತ್ತರ ಅದೇನೋ ಸೆಟ್ ಹಾಕಿದ್ರೆ ಅಂತಾನ ಪ್ರತಿಯೊಂದು ಫಿಲಮ್ ಸರ್ ನಿಮ್ ಪ್ರತಿಯೊಂದು ಫಿಲಮ್ ನಾನು ನೋಡ್ತೀನಿ ಐ ಆಮ್ ನಾಟ್ ಗೆಟಿಂಗ್ ದ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಸರ್ ಥ್ಯಾಂಕ್ ಯು ಆ ಹ್ಯಾಪಿನೆಸ್ ಇದೆಯಲ್ಲ ಅಷ್ಟೇ ಸಾಕು ಒಳ್ಳೆ ಖುಷಿ ಆಯ್ತಲ್ಲ ನಮಗೂ ತುಂಬಾ ಖುಷಿ ಆಯ್ತು ಅಂಡ್ ಎವ್ರಿ ಡೇ ಯು ಡೋಂಟ್ ಬಿಲೀವ್ ಮೀ ಆರ್ ನಾಟ್ ಐ ಡೋಂಟ್ ನೋ ನಾನು ಡೈಲಿ ನಿಮಗೆ ಗುಡ್ ನೈಟ್ ಹೇಳ್ಬಿಟ್ಟೆ ಮಲಗೋದು ಹೌ ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ನಾನು ಮಲಗುವಾಗ ಅಪ್ಪು ಗುಡ್ ನೈಟ್ ಅಂತ ಹೇಳ್ಬಿಟ್ಟೆ ಮಲಗೋದು ಥ್ಯಾಂಕ್ ಯು ಸೋ ಮಚ್ ಹೊಸಪೇಟೆ ಅಂದ್ರೆ ನಮಗೂ ಒಂದು ಸ್ವಲ್ಪ ತುಂಬಾ ಪ್ರೀತಿ ಹೊಸಪೇಟೆ ಅಂತಲ್ಲ ಎಲ್ಲ ಊರಿಂದ ಭಾರಿ ಇಷ್ಟ ಅಲ್ಲಿ ಜನ ತುಂಬಾ ಇಷ್ಟ ನಿಮಗೆ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಇದಕ್ಕೆ ಮುಂಚೆ ಒಂದು ಮಾತು ಹೇಳಿದ್ರಲ್ಲ ಫ್ಯಾಮಿಲಿ ಫ್ಯಾನ್ಸ್ ಅಂತ ಹೇಳಿ ನಮ್ಮ ತಂದೆ ಹುಟ್ಟಿದ ಬಾ ಆಚರಿಸ್ತೀನಿ ಅದಲ್ಲ ಅದು ನಮ್ಮ ಜೀವನದಲ್ಲಿ ಯಾವತ್ತೂ ಬರಲಿಲ್ಲ ನಮಗೆ ನಮ್ಮ ಹುಬ್ಳಿ ಊರಿದೆಯಲ್ಲ ಅಲ್ಲಿ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಯಾವಾಗಲೂ ಹೆಸರು ಹೇಳ್ತಿರೋರು ಬನ್ನಟ್ಟಿಲಿ ಅಲ್ಲಿ ನಾವು ಒಂದು ಥಿಯೇಟರ್ ಕೂಡ ನಡೆಸ್ತಿದ್ವಿ ಅಂತ ಅವಾಗ ಸೊ ಹಾಗಾಗಿ ಬನ್ನಟ್ಟಿ ಊರ ಹೆಸರು ತುಂಬ ಪರಿಚಯ ಹಾಂ ನೀವು ನಿಮ್ಮೂರ್ಲೇ ನೋಡೋದ ಸಿನಿಮಾನ ಅಲ್ಲಿ ನೋಡ್ತೀವಿ ಸರ್ ಒಂದೊಂದು ಸಲ ಇಲ್ಲಿ ಬಂದಿರ್ತೀವಿ ಸರ್ ಹೌದಾ ಯಾಕೆ ಶಾಕ್ ಆಗಿದೆ ಬರ್ರಿಲೆ ಗೊತ್ತಿತ್ತ ನಾ ಬರ್ತೀನಿ ಅಂತ ಇಲ್ಲ ಸರ್ ಒಬ್ಬ ಮನುಷ್ಯ ಅಂದ್ರೆ ಹೀಗಿರ್ಬೇಕು ಬಿಕಾಸ್ ನೀವು ಯಾವುದೇ ಒಂದು ಕಾಂಟ್ರವರ್ಸಿ ಆಗ್ಲಿ ಗೊತ್ತಾ ಚಿಕ್ಕ ಇದು ಸಜೆಷನ್ ಇಲ್ಲ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಕಾಂಟ್ರವರ್ಷಿಯಲ್ ನಾನ್ ಕಾಂಟ್ರವರ್ಷಿಯಲ್ ಆಫ್ ಕೋರ್ಸ್ ದಟ್ ಇಸ್ ಲೆಫ್ಟ್ ಯುವರ್ ಲೈಫ್ ಬಟ್ ಒಂದೇನಂದ್ರೆ ನಾವು ಜೀವನದಲ್ಲಿ ನಮ್ ಬಗ್ಗೆ ಹೆಚ್ಚಾಗಿ ಚಿಂತನೆ ಮಾಡ್ಬೇಕಷ್ಟೇ ಹೊರತು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಾರ್ದು ಅಲ್ವಾ ಸೊ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನಮ್ಮ ಬಗ್ಗೆ ನಾವು ಏನೇನು ಯೋಚನೆ ಮಾಡಬೇಕು ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕು ಸೊ ನಮ್ಮ ಕೆಲಸ ಏನಿದೆ ಅದನ್ನ ನೋಡ್ಕೊಂಡು ಹೋಗ್ಬೇಕು ಹಾಂ ಬೇರೆಯವ್ರ ಕೆಲಸ ಬೇಡ ಬೇರೆಯವ್ರ ಬಗ್ಗೆ ಮಾತು ಬೇಡ ಬೇರೆಯವ್ರ ಬಗ್ಗೆ ಏನು ಮಾತಾಡಬೇಕು ಅಂದರೆ ಅವ್ರೇನಾದರೂ ಒಳ್ಳೇದು ಮಾಡಿದಾಗ ಅವ್ರ ಬಗ್ಗೆ ಖುಷಿ ಪಡೋಣ ಅವ್ರೇನಾದರೂ ಕೆಟ್ಟದ್ದು ಮಾತಾಡಿದಾಗ ಕೆಟ್ಟದ್ದು ಯೋಚನೆ ಮಾಡೋದು ಬೇಡ ಅವ್ರಿಗೂ ಒಳ್ಳೇದಾಗಲಿ ಅಂತ ಯೋಚನೆ ಮಾಡೋಣ ಈ ಸಿನಿಮಾ ಟೈಟಲ್ ನಿಮ್ಗೆ ಏನಂತ ಅನ್ಸುತ್ತೆ ಆ್ಯಕ್ಚುಲಿ ಯುವರತ್ನ ಯೂತ್ಸ್ಗೆಲ್ಲ ಒಂಥರ ಎನರ್ಜಿ ಫೀಲ್ ಬರೋತರ ಯೂತ್ ನಮ್ಮ ದೇಶದ ಎನರ್ಜಿ ತಾನೆ ವೆರಿ ಗುಡ್ ನೈಸ್ ಮೀಟಿಂಗ್ ನಿಮ್ಮ ತುಂಬಾ ಒಳ್ಳೇದಾಗ್ಲಿ ಅಗ್ರಿಕಲ್ಚರಿಂಗ್ ಊರಲ್ಲಿ ಹೋಗಿ ಮತ್ತೆ ಕೃಷಿ ಮಾಡ್ಬೇಕು ಅಂತಾನ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಖುಷಿ ಆಯ್ತಾ ಸರ್ ನಿಜ ಖುಷಿ ಆಯ್ತಾ ನಿಜ ಏನಂದ್ರೆ 2 hours ನಿಮ್ಮನ್ನ ನಾವು ನೋಡಿದಾಗ ನಮ್ ಜೊತೆ ಇರ್ತೀರ ಅನ್ನೋ ಫೀಲ್ ಇತ್ತು ಬಟ್ ಇದೇ ಫಸ್ಟ್ ಟೈಮ್ ಪಕ್ಕ ನೋಡ್ತಾ ಇದ್ದೀನಿ ಜೊತೆಗೆ ಇರೋ ತರ ಫೀಲಿಂಗ್ ಇದೆ ಈಗ 100% ಪಕ್ಕದಲ್ಲೇ ನಿಂತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಒಬ್ಬ ವ್ಯಕ್ತಿ ಇಷ್ಟ ಆಗೋದಕ್ಕೂ ಒಂದು ಹೀರೋ ಇಷ್ಟ ಆಗೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಈಗ ನಿಮ್ಮನ್ನ ಆಕ್ಟರ್ ಆಗಿ ಆಬ್ವಿಯಸ್ಲಿ ನೀವ್ ಅಂದ್ರೆ ತುಂಬಾ ಇಷ್ಟ ಬಟ್ ಆಸ್ ಅ ಪರ್ಸನ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಆ ಹಂಬಲ್ನೆಸ್ ಆಗಿರ್ಬೋದು ಆ ಸಿಂಪ್ಲಿಸಿಟಿ ಆಗಿರ್ಬೋದು ಲೈಕ್ ಇಟ್ ಇಸ್ ಅನ್ಮ್ಯಾಚಬಲ್ ನೀವು ನಮ್ಮ ಫ್ಯಾನ್ಸ್ ಆ ಸರ್ ನಾವು ನಿಮ್ಮ ಫ್ಯಾನ್ಸ್ ಮನೆಯಲ್ಲಿ ಎಲ್ಲರೂ ನಿಮ್ಮ ಫ್ಯಾನ್ಸ್ ಸರ್ ಕರೆಗಿ ಹೋಗಿ ಗಾಡ್ ಬ್ಲೆಸ್ ಯು ಗಾಡ್ ಬ್ಲೆಸ್ ಯು ಐ ಲವ್ ಯು ಸೋ ಮಚ್ ಟೇಕ್ ಕೇರ್ ಟೇಕ್ ಕೇರ್ ವೇಟಿಂಗ್ ಮಾಡಿದ್ದು ನಮಗೆ ಜೀವನ ಇರುವಂತ ಮರೆಯಕಾಗಲ್ಲ ಸರ್ ನಮಗೂ ಅಷ್ಟೇ ನಿಮ್ಮಂತ ಅಭಿಮಾನಿಗಳಿರುವ ನಾವು ಜೀವನದಲ್ಲೂ ಬರೆಯಕಾಗಲ್ಲ ನಿಮ್ಮ ದೊಡ್ಡ ಗುಣ ಸರ್ ಅಯ್ಯ
ಅದಕ್ಕೆ ಹಾಕೊಳ್ಳೆ ಸರಿ ಆಯ್ತಲ್ಲ. ಥ್ಯಾಂಕ್ ಯು. ಸಾರಿ ಈ ತರ ಎಷ್ಟೋ ಅಭಿಮಾನಿಗಳು ನಿಮ್ ಪ್ರೀತಿಯಿಂದ ನೀವು ಹಾಡೆಲ್ಲ ಮಾಡಿರ್ತೀರ. ಇಲ್ಲ ಸರ್, ನಾವು ಎಲ್ಲದನ್ನು ನೋಡಿರ್ತೀನಿ, ಬಟ್ ಮಾಡಿಕೊಟ್ಟು ನಿಮಗೆ ಸರ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್. ಈ ಎಕ್ಸೈಟ್ಮೆಂಟ್ನ ಲೈಕ್ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಿಲ್ಲ. ತುಂಬ ತುಂಬ ಖುಷಿ ಆಗ್ತಿದೆ. ಮೀಟ್ ಆದಾಗಂತೂ ನನಗಂತೂ ತುಂಬ ಖುಷಿ ಆಯಿತು. ನನ್ನ ಜೀವನದಲ್ಲೇ ಇದು ಮೋಸ್ಟ್ ಮೆಮೊರಬಲ್ ಡೇ. ನಾನು ಯಾವತ್ತೂ ಈ ದಿವಸನ ಮರೆಯೋಕ್ಕಾಗಲ್ಲ. ನಾನು ಯಾವಾಗ ಒಪಿನಿಯನ್ ಶೇರ್ ಮಾಡಬೇಕಾದ್ರೆ ತಕ್ಷಣ ನನ್ನ ಪಕ್ಕದಲ್ಲಿ ಇದ್ದಾಗ ಅವರು ಯಾವ ರೀತಿ ಆಯಿತು ಅಂದರೆ ಶಾಕ್ ಆಗಿಬಿಟ್ಟೆ. ನನಗೆ ಏನು ವರ್ಡ್ಸ್, ನನ್ನ ಬಾಯಲ್ಲಿ ಏನೂ ಮಾತಾಡೋಕ್ಕಾಗಲಿಲ್ಲ. ಗೊತ್ತಿರಲಿಲ್ಲ ಅಪ್ಪು ಸರ್ ಬರ್ತಾರೆ, ಅವ್ರನ್ನ ಮೀಟ್ ಮಾಡ್ತೀವಿ ಅಂತ. ಬಟ್ ಮಾತಾಡ್ತಿರುವಾಗ ಹಿಂದೆ ಬಂದು ಅವರು ಬಂದು ನಿಂತು ಲೈಕ್ ಎಷ್ಟು ಹಂಬಲ್ ಆಗಿ ಎಷ್ಟು ಸಿಂಪಲ್ ಆಗಿ ನಮ್ಮ ಜೊತೆ ಯಾರೋ ಫ್ರೆಂಡ್ ಮಾತಾಡ್ತಿದ್ದಾರೆ ಅನ್ನೋ ಥರ ನಿಂತ್ಕೊಂಡು ಮಾತಾಡಿ ಅವರು ನಮ್ಮ ಜೊತೆ ಮೂವೀಸ್ ಬಗ್ಗೆ ಆಗಲಿ ಅಥವಾ ಪರ್ಸ್ನಲ್ ವಿಷಯ ಬಗ್ಗೆ ಆಗಲಿ ಎಲ್ಲದ್ರ ಬಗ್ಗೆನೂ ಒಳ್ಳೆ ಫ್ರೆಂಡ್ ಥರ ಮಾತಾಡಿದ್ರು. ಹಾರಣ ಜಯಕರಣ ನಮ್ಮ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ಇಲ್ಲಿ ಬರೋವರೆಗೂ ಆಚೆ ಕೊಡೋವರೆಗೂ ಅವ್ರು ಬರ್ತಾರೆ ಅಂತ ಗೊತ್ತಿಲ್ಲ, ಇಲ್ಲಿಲ್ಲವರೆಗೂ ಗೊತ್ತಿಲ್ಲ. ಸಡನ್ನಾಗಿ ನೋಡಿದ್ರೆ ಶಾಕ್, ದ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಅಂತ. ಯಾರಾದರೂ ನಿನ್ನ ಲೈಫಲ್ಲಿ ಯಾವ್ದು ಬೆಸ್ಟ್ ಮೂಮೆಂಟ್ ಅಂತ ಕೇಳಿದ್ರೆ ನಾನು ಇದನ್ನೇ ಹೇಳ್ತೀನಿ. ಬಟ್ ತುಂಬ ಖುಷಿ ಆಗ್ತಾ ಇದೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಾ ಇಲ್ಲ. ಫೀಲಿಂಗ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದು ಕೆ ಆರ್ ಜಿ ಕನೆಕ್ಟ್ಸ್ ಮತ್ತು ಹೊಂಬಾಲೆ ಫಿಲಮ್ಸ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಮೇಕಿಂಗ್ ಅ ವೆರಿ ಮೆಮೊರೇಬಲ್ ಮೊಮೆಂಟ್ ಇನ್ ಮೈ ಲೈಫ್. ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ನಗುತ್ತಾ ಬಾಳು ನೀನು ನೂರು ವರ್ಷ.